ನೋಡ್ರಿ ನೋಡ್ರಿ ಈ ದೃಶ್ಯ ನೋಡ್ರಿ ಈ ದೃಶ್ಯ. ಇದು ವಿಶೇಷವಾಗಿ ಪ್ರವಾಸಿಗರಿಗೆ ಕಣ್ರಿ ಮಾಹಿತಿ, ಪ್ರವಾಸಿಗರಿಗೆ ಕೊಡ್ತಾ ಇರೋದು. ಜಲಪಾತಗಳಿಗೆ ಭೇಟಿ ನೀಡ್ತಕ್ಕಂಥ ಪ್ರವಾಸಿಗರಿಗೆ ಕಣ್ರಿ ಮಾಹಿತಿ. ಹಾ ನೋಡ್ರಿ, ಇಲ್ಲಿ ಒಂದು ಸ್ವಲ್ಪ ಒಳಗಡೆ ಯಾಮಾರಿದ್ರೆ ನಿಮ್ಮ ಪ್ರಾಣ ಹಾರಿ ಹೋಗುತ್ತೆ. ನೋಡಿ ಜಲಪಾತ ಇದು, ಗಗನಚುಕ್ಕಿ ಜಲಪಾತ. ಈಗ ಇದು ನೋಡ್ಕೊಳ್ಳಿ, ಇನ್ನೂ ಭಯಾನಕರವಾದಂತಹ ದೃಶ್ಯ ತೋರ್ಪಡಿಸ್ತೀನಿ ನೋಡಿ. ಅಲ್ಲಿ ಧುಮುಕುವ ನೀರು ಇಲ್ಲಿ ಮಳೆ ಥರ ಬೀಳ್ತೈತೆ. ಅಂದರೆ ನೀರಿನ ಪ್ರಮಾಣ ಎಷ್ಟರ ಮಟ್ಟಿಗಿದೆ, ಯಾವ ಹಂತದಲ್ಲಿ ಹೋಗ್ತಾ ಇದೆ ನೋಡ್ರಿ ನೋಡ್ರಿ ನೋಡ್ರಿ. ಹಾ ಪ್ರವಾಸಿಗರಿಗೆ ಏನು ಸಲಹೆ ನೀಡ್ತೀನಿ ಅಂದರೆ, ಜಲಪಾತದ ಮೇಲ್ಭಾಗಗಳಿಗೆ ಭೇಟಿ ನೀಡಬೇಡಿ. ನೀವು ಒಂದು ಪಕ್ಷ ಏನೋ ಇಲ್ಲಿರ್ತಕ್ಕಂಥ ದಡವನ್ನು ಹಾದು ನೀರಿನ ಪ್ರಮಾಣ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಒಳಗಡೆ ಭೇಟಿ ನೀಡಿದ್ರೆ ನಿಮ್ಮನ್ನು ನೀರಿನ ಪ್ರಮಾಣ ಹೆಚ್ಚಾದಾಗ ಕೊಚ್ಕೊಂಡು ಹೊರಟೋಗುತ್ತೆ. ನೋಡಿ ಎಷ್ಟಿದೆ ನೀರಿನ ಪ್ರಮಾಣ, ಆ ಸಾವಿಗೆ ಶರಣ ಆಗಬೇಕಾಗತ್ತೆ. ಇದುವೇ ಗಗನಚುಕ್ಕಿ ಜಲಪಾತ, ನೋಡ್ಕೊಳ್ಳಿ ದಯವಿಟ್ಟು ಬಂಧುಗಳೇ. ಪ್ರವಾಸಿಗರೇ, ಕರ್ನಾಟಕದಾದ್ಯಂತ ಹಾಗೂ ರಾಜ್ಯ ದೇಶಗಳಿಂದ ಆಗಮಿಸ್ತಕ್ಕಂಥ ವಿದೇಶಿ ರಾಜ್ಯದವರು ಮತ್ತು ವಿದೇಶಿಗರು ದಯವಿಟ್ಟು ಈ ವಿಡಿಯೋನ ವೀಕ್ಷಣೆ ಮಾಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನು ಈ ಒಂದು ಜಲಪಾತಗಳಿಗೆ ಭೇಟಿ ನೀಡಬೇಕಾದ್ರೆ ಹೆಚ್ಚಿನ ಭದ್ರತೆಗಳನ್ನು ಕಲ್ಪಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರಿನ ಒಳಗಡೆ ಭೇಟಿ ನೀಡಬೇಡಿ. ಒಂದು ವೇಳೆ ನಿಮಗೆ ಅರಿವಿಲ್ಲದಂತೆ ಸೊ ಏನು ಈ ಒಂದು ದಡದಲ್ಲಿ ಸ್ವಲ್ಪ ಸಮಯವನ್ನು ಕಳೆಯೋಣ ಅಂತ ಹೋದರೆ ಇದ್ದಕ್ಕಿದ್ದಲ್ಲೇ ನೀರಿನ ಪ್ರಮಾಣ ಹೆಚ್ಚಿಕೊಳ್ತದೆ. ಹೆಚ್ಚಿದಲ್ಲಿ ನಿಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ, ಈ ಒಂದು ಹೊಳೆಯಲ್ಲಿ ಕೊಚ್ಕೊಂಡು ಹೋಗ್ತೀರಾ. ಸೊ ಇನ್ನೊಂದು ದೃಶ್ಯ ತೋರಿಸ್ತೀನಿ ನೋಡಿ.